ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅನ್ಕೋತೀನಿ. ನಿಮ್ಗೆ ಅನ್ನಿಸ್ತಿರ್ಬೇಕು ನೋಡಿ, ಬರೀ ಟ್ರಾವೆಲ್ ಮಾಡ್ತಿರ್ತಾನಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ. ಸೊ ಇವಾಗ ನಾವು ಒಂದು ಪ್ಲೇಸ್ ಕೊಂಟೇನಿ, ಯಾವ ಪ್ಲೇಸ ಏನೇ ಎಲ್ಲ ಹೇಳ್ತೀನಿ, ವೇಟ್ ಆ್ಯಂಡ್ ಸಿ. ನಿಮಗೆಲ್ಲರಿಗೂ ಡೌಟ್ ಇತ್ತು ಇವು ಎಲ್ಲಿ ಹೋಗತ್ತಾನಪ್ಪ ಅಂತ. ಸೊ ಈಗ ಕೆಂಪೇಗೌಡ ಏರ್ಪೋರ್ಟ್ ಬೆಂಗಳೂರು ಡಿಪಾರ್ಚರ್ ಪಾಯಿಂಟಿಗೆ ಬನ್ನಿ. ಸೊ ಇಲ್ಲಿ ಇಳ್ಕೊಂಡ್ಕಾರ ಒಳಗೆ ಹೋಗೋಣ್ರಿ, ನಡೀರಿ. ಇವಾಗ ಬೆಂಗಳೂರು ಏರ್ಪೋರ್ಟ್ನಾಗ ಅದೇನಿ, ಇದು ಕೆಂಪೇಗೌಡ ಏರ್ಪೋರ್ಟ್ ಐತಿ. ಸೊ ಇಲ್ಲಿ ಬಂದು ನಿಂತೀನಿ. ಇವಾಗ ಇಲ್ಲಿ ಒಳಗೆ ಹೋಗ್ಬೇಕು. ಸೊ ಲಗೇಜ್ ಎಲ್ಲ ರೆಡಿ ಐತಿ. ಸೊ ಒಳಗೆ ಹೋಗೋಣ. ಗೇಟ್ ನಂಬರ್ 6 ಒಳಗೆ ಹೋಗಂದಾರ. ಸೊ ಇಲ್ಲಿ ಎನ್ಕ್ವೈರಿಗೆ ಬೇಕಾದ್ರೆ ಎಂಟ್ರೆನ್ಸ್ ಐತಿ. ಸೊ ಇವಾಗ ಇಲ್ಲೇ ಎನ್ಕ್ವೈರಿ ಮಾಡತ್ತಾರು. ಸೊ ನಮ್ದು ಆಧಾರ್ ಕಾರ್ಡ್ ಮತ್ತು ಟಿಕೆಟ್ ಚೆಕ್ ಮಾಡ್ತಾರೆ. ಸೊ ಇವಾಗಿಲ್ಲ ಲಗೇಜ್. ಸೊ ಇಂಡಿಗೋ ಏರ್ಲೈನ್ಸ್ 13-33 ಇದೆ ರೀತಿ. ಸೊ ಹಿಂಗಾಗಿ ಈ ಕಡೆ ಇಂಡಿಗೋ ಏರ್ಲೈನ್ಸ್ ಈ ಕಡೆ ಹೊಂತೀನಿ. ಸಿ, ಸೊ ಈ ಥರ ಬ್ಯಾಗ್ ಅಲೋಡ್ ಮಾಡೋಂಗಿಲ್ಲ ಅಂತ ಡೈರೆಕ್ಟ್. ಸೊ ಹಿಂಗಾಗಿ ಇಲ್ಲೇ ಕೌಂಟರ್ ಒಳಗೆ ಬಂತರ ಬ್ಯಾಗ ಲಗೇಜ್ ಮಾಡ್ಬೇಕು. ಸೊ ಬ್ಯಾಗ್ ಲಗೇಜ್ ಮಾಡ್ಕೊಂತೀನಿ. ಸೊ ಇವಾಗ ಲಗೇಜ್ ಬ್ಯಾಗ್ ಇಲ್ಲಿ ಕೊಟ್ಟಿನಿ, ಕೊಟ್ಟಾರ ಒಂದು ಬ್ಯಾಗ್ ಕ್ಯಾರಿ ಮಾಡ್ಬೋದು ಅಂತ ತೊಗೊಂಡು ಹೊಂಟೇನು ನೋಡಿದ. ಬ್ಯಾಗೇಜ್ ಎಲ್ಲ ಕೊಟ್ಟು ಬನ್ನಿ. ಬ್ಯಾಗೇಜ್ ಎಲ್ಲ ಕೊಟ್ಟಾರ ಗೇಟ್ ನಂಬರ್ 9 ಹೋಗಬೇಕು. ಟಿಕೆಟ್ ರಿಸೀವ್ ಮಾಡಿದ್ದೀನಿ, ಗೇಟ್ ನಂಬರ್ 9 ಹೋಗತ್ತೀನಿ. ಸೊ ಇದು ಇಲ್ಲಿ ಫಸ್ಟ್ ಫ್ಲೋರ್ಗೆ ಗೇಟ್ ನಂಬರ್ 9 ಐತಿ. ಸೊ ಹಿಂಗಾಗಿ ಫಸ್ಟ್ ಫ್ಲೋರ್ಗೆ ಇಲ್ಲಿಂದ ಹೋಗ್ಬೋದು. ಸೊ ಗೇಟ್ ನಂಬರ್ 9 ಹೋಗ್ಬೇಕಂತ ಈಗ ಗೇಟ್ ನಂಬರ್ 9 ಕಡೆ ಬನ್ನಿ. ಇಲ್ಲೇ ಬ್ಯಾಗ್ಗಳ ವೆರಿಫೈ ಮಾಡ್ತಾರೆ, ಎಲ್ಲ ಟ್ರೇಗಳು ಕೊಡ್ತಾರೆ. ಒಂದು ಬ್ಯಾಗ್ ಒಂದ್ರೊಳಗೆ ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ ಒಂದ್ರೊಳಗೆ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಕಾರ ವೆರಿಫೈ ಮಾಡ್ಕೊಂಡು ಬ್ಯಾಗ್ ಇಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಸೊ ಎಲ್ಲ ವೆರಿಫಿಕೇಶನ್ ಆಯಿತು, ಬ್ಯಾಗ್ ಸಿಕ್ಕು, ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡು. ಸೊ ಇವಾಗ ಇಲ್ಲಿ ಗೇಟ್ ನಮ್ದು ಯಾವ ಗೇಟ್ ನಂಬರ್ ನೋಡ್ಕೊಂಡ್ವಿ, ನಮ್ಮ ಟಿಕೆಟ್ ನಂಬರ್ ಯಾವ ಕಡೆ ಹೊಂತೈತಿ ನೋಡ್ಕೊಂತಾರೆ, ಇದು ಡಿಸ್ಪ್ಲೇ ಮಾಡಿರ್ತಾರೆ ನೋಡ್ಕೊಂತಾರೆ ಹೋಗ್ಬೇಕು. ಸೊ ನಮ್ಮ ಗೇಟ್ ನಂಬರ್ 9 ಐತಿ. ಸೊ ಐ ನೀಡ್ ಟು ಗೋ ಫಾರ್ ಗೇಟ್ ನಂಬರ್ 9. ಗೇಟ್ ನಂಬರ್ 9 ಹೊಂಟೀನಿ. ಗೇಟ್ ನಂಬರ್ 9 ಇಲ್ಲೇ ಐತಿ. ಸೊ ನಂದು ಫ್ಲೈಟ್ ಗೇಟ್ ನಂಬರ್ 9 ಬರ್ತೈತಿ. ಸೊ ಹಿಂಗೆ ಗೇಟ್ ನಂಬರ್ 9 ಹೊಂಟೈತಿ. ಫೈನಲಿ ಗೇಟ್ ನಂಬರ್ 9 ರೀಚ್ ಆದ್ನಿ. ಇಲ್ಲೊಂದು ಸ್ವಲ್ಪ ಕುಂತು ರೆಸ್ಟ್ ಮಾಡ್ಕಾರ. ಈಗ ಮತ್ತೆ ಇಲ್ಲಿ ಟಿಕೆಟ್ ಚೆಕ್ ಮಾಡಿದ್ರು. ಟಿಕೆಟ್ ಚೆಕ್ ಮಾಡಿದ ಕೂಡಲೇ ಇಲ್ಲಿ ಪಿಕಪ್ ವ್ಯಾನ್ ಬರ್ತೈತಿ. ಸೊ ಈ ಪಿಕಪ್ ವ್ಯಾನ್ ಹಾಕಿ ಹಚ್ತಾರ. ಇಲ್ಲಿಂದ ನಮ್ಮನ್ನು ಪಿಕಪ್ ಮಾಡ್ಕೊಂಡು ನಮ್ಮದು ಫ್ಲೈಟ್ ಎಲ್ಲಿ ಐತಪ್ಪ ಅಲ್ಲಿಗೆ ಬಿಡ್ತಾರೋ. ನಾ ಆ್ಯಕ್ಚುಲಿ ಇಂಡಿಗೋ ಏರ್ಲೈನ್ಸ್ ಕಡೆಯಿಂದ ಫ್ಲೈಟ್ ಬುಕ್ ಮಾಡಿದ್ನಿ. ಸೊ ಇಂಡಿಗೋದ ನಮ್ಮದು ಫ್ಲೈಟ್ ಎಲ್ಲ ಇಲ್ಲ, ಅಲ್ಲಿಗೆ ಇವ್ರು ಡ್ರಾಪ್ ಮಾಡ್ತಾರೋ. ಅಲ್ಲಿಂದ ನಾವು ಯಾವ ಪ್ಲೇಸ್ಗೆ ಹೋಗತ್ತೇವಲ್ಲ ಆ ಫ್ಲೈಟ್ ಕ್ಯಾಚ್ ಮಾಡಿಕೊಂಡು ಯಾವ ಪ್ಲೇಸ್ಗೆ ಹೋಗತ್ತೀನಿ ಅದನ್ನೆಲ್ಲ ಕೇಳೋ ಕ್ಯೂರಿಯಾಸಿಟಿ ಇದ್ದರೆ ವೇಟ್ ಮಾಡಿರಿ. ಫೈನಲಿ ಫ್ಲೈಟ್ ಕಡೆ ಬನ್ನಿ. ಇವಾಗ ಫ್ಲೈಟ್ ಹತ್ತೋ ಟೈಮ. ಸೊ ಭಾಳ ಅಂದ್ರೆ ಭಾಳ ಎಕ್ಸೈಟ್ಮೆಂಟ್ ಒಳಗೆ ಅದನ್ನು, ಯಾಕಂದ್ರೆ ಫಸ್ಟ್ ಟೈಮ್ ಫ್ಲೈಟ್ ಹತ್ತತ್ತೇನ. ಯಾಕಂದ್ರೆ ಎಲ್ಲಿ ಹೋಗತ್ತೇನೆ ಅಂದ್ರೆ ಡೆಲ್ಲಿಗೆ ಹೋಗತ್ತೀನಿ. ನನ್ನ ಕಂಪ್ನಿ ಕಡೆಯಿಂದ ಕಳ್ಸಾತಾರ, ಬಿಸ್ನೆಸ್ ಕ್ಲೈಂಟ್ ಮೀಟಿಂಗ್ ಐತಿ. ಸೊ ಹಿಂಗಾಗಿ ಅಲ್ಲಿ ಹೋಗತ್ತೇನಿ. ಸೊ ಫುಲ್ ಎಕ್ಸೈಟ್ಮೆಂಟ್ ಒಳಗದೀನಿ. ಫ್ಲೈಟ್ ಹತ್ತೊಂಡ್ರಿ, ಹೆಂಗೈತೆ ನೋಡೋಣ, ಒಳಗೆಲ್ಲ ಚಲೋ ಹೋಗೋಣ್ರಿ ಒಳಗೆ. ಇನ್ ಕೇಸ್ ಟೈಮ್ ಅದು ಸಿಕ್ಕರೆ ಅಲ್ಲೇ ನಿಯರ್ ಬೈ ಡೆಲ್ಲಿ ಇಂಥಕ್ಕೆ ಯಾವ್ಯಾವ ಪ್ಲೇಸ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫೈನಲಿ ಫ್ಲೈಟ್ ಒಳಗೆ ಎಂಟ್ರಿ ಕೊಟ್ಟೇನಿ. ಸೊ ಸೀಟ್ ನಂಬರ್ ಸರ್ಚ್ ಮಾಡತ್ತೀನಿ, ನಂದು 21A ನೋಡೋಣ್ರಿ. ಸೊ ಫೈನಲಿ ನನ್ನ ಸೀಟ್ ಸಿಕ್ತು. ವಿಂಡೋ ಸೈಡ್ ಏನು ಕಾಣತ್ತಿಲ್ಲ ಅದ ನನ್ನ ಸೀಟ 21A. ಸೊ ಸಿ ಬ್ಯಾಗ್ ಅದು ಇಡೋಣ್ರಿ. ಬ್ಯಾಗ್ ಇಡಕ್ಕೆ ಮ್ಯಾಲೆ ಕಾಣೆ ಕೊಟ್ಟಾರೆ ನೋಡ್ರಿ, ಇಲ್ಲೇ ಬ್ಯಾಗ್ ಇಟ್ಕೋಬೋದು. ಇಟ್ಕೊಂಡ್ಕಾರ ನಾವು ಕೂತು ಬಿಡೋಣ್ರಿ. ಫೈನಲಿ ಇವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ಸಕ್ಕೈತೆ ನೋಡಿರಿ. ಇಷ್ಟೊತ್ತು ಲಗೇಜ್ ಅಲ್ಲಿ ಇಲ್ಲಿ 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 ಕ್ಯಾರಿ ಮಾಡಿ ಮಾಡಿ ಸುಸ್ತಾಗಿತ್ತು. ಇವಾಗ ಫ್ಲೈಟ್ ಟೇಕ್ ಆಫ್ ಆಕೈತಿ. ಸೊ ರೆಸ್ಟ್ ತೊಗೊಂಡ್ರಿ. ಸೊ ಎಷ್ಟು ಗಂಟೆ ಹೋಗಿ ಚೆಕ್ಕನ್ನೆಲ್ಲ ಹೇಳ್ತೇನೆ. ಫ್ಲೈಟ್ ಒಳಗೆ ಇಲ್ಲಿ ಆರಾಮ್ಸೆ ಏನರ ಫುಡ್ ಅದು ಎಲ್ಲ ಸಿಗ್ತೈತಿ ನೋಡಲ್ಲಿ. ಏರ್ ಹೋಸ್ಟರ್ಸ್ ಬರತ್ತಾರೋ ಬಂದ್ಕಾರ ನಮ್ಮ ಪ್ಲೇಸಿಗೆ, ಅವರ ಫುಡ್ ಕೊಟ್ಟೋಕ್ಕಾರ ಏನು ಬೇಕದನ್ನು ಆರ್ಡರ್ ಮಾಡೋದು, ತೊಗೊಂಡ್ಕಾರ ಆರಾಮಾಗಿ ತಿನ್ಕೊಂತ ಬಂದಿನಿ. ಫೈನಲಿ ಡೆಲ್ಲಿಗೆ ಲ್ಯಾಂಡ್ ಆಯ್ತಾ. ಸೊ ಎಲ್ಲ ಇಳಿದಾರ, ಲಾಸ್ಟ್ ನಾವು ಬಿಡ್ತೀವಿ ನೋಡಿ. ಸೊ ಫೈನಲಿ ಡೆಲ್ಲಿ ರೀಚ್ ಆದವು. ಸೊ ಇವಾಗ ಹೊರಗೆ ಬನ್ನಿ ಫ್ಲೈಟಿಂದ. ಸೊ ಇವಾಗ ನಮಗಿಲ್ಲಿ ಮತ್ತೆ ಪಿಕಪ್ ವ್ಯಾನ್ ಬಂತ, ಪಿಕಪ್ ವ್ಯಾನ್ ಬಂದೈತಿ. ಸೊ ಪಿಕಪ್ ವ್ಯಾನ್ ಇಲ್ಲಿಂದ ನಮ್ಮನ್ನು
ಅರೈವಲ್ ಪಾಯಿಂಟ್ವರೆಗೂ ಪಿಕಪ್ ಮಾಡಿಬಿಡ್ತೈತಿ. ಸೊ ಅಲ್ಲಿಂದ ನಾವು ಮತ್ತೆ ಎಕ್ಸಿಟ್ ಆಗಬೇಕು. ಸೊ ಲೆಟ್ ಮೀ ಸೀ, ಇವಾಗ ಅರೈವಲ್ಸ್ ಬನ್ನಿ. ಸೊ ಇವಾಗ ಇಲ್ಲಿ ಲಗೇಜ್ ಕಲೆಕ್ಟ್ ಮಾಡೋಕ್ಕೆ ಬಂದೇನು. ಸೊ ಅಲ್ಲೇನು ಚೆಕ್ಇನ್ ಮಾಡಿಲ್ಲ ಬೆಂಗಳೂರಿದಾಗ. ಸೊ ಅವಿಲ್ಲ ಈಗ ಲಗೇಜ್ ಇಲ್ಲಿ ಬಂದಾವು, ಈಗ ಲಗೇಜ್ ಇದನ್ನು ಕಲೆಕ್ಟ್ ಮಾಡ್ಕೊಳತ್ತೇನು. ಕಲೆಕ್ಟ್ ಮಾಡ್ಕೊಳ್ಳೋಣ್ರಿ, ನನ್ನ ಬ್ಯಾಗ್ ಬರತ್ತೈತಿ, ಕಲೆಕ್ಟ್ ಮಾಡ್ಕೊಂಡ್ಕಾರ ಮುಂದೆ ಹೋಗಬೇಕು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬರು ಬಂದಾರೆ ಚೆನ್ನೈಯಿಂದ, ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಆಗೋದು. ನೋಡೋಣ್ರಿ ಅವ್ರು ಹೆಂಗದಾರೋ, ಇನ್ನೂ ಮೀಟ್ ಆಗಿಲ್ಲ. ಲೆಟ್ ಮೀ ಸಿ ಅವ್ರು ಮೀಟ್ ಆಗೋಣ್ರಿ. ನನ್ನ ಫ್ರೆಂಡ್ ಇವರ ನಟರಾಜ್, ನಟರಾಜ್ ಅಂತ, ಈಸ್ ಫ್ರಮ್ ತಮಿಳ್ನಾಡು. ಸೊ ನಟರಾಜ್ ಅಂತ ಅವರು, ನಾವೀಗ ಇಲ್ಲಿ ಡೆಲ್ಲಿ ಏರ್ಪೋರ್ಟ್ ಹೋಗಿ ಮೀಟ್ ಆದರು. ಸೊ ಇನ್ನು ಇಬ್ಬರು ಕೂಡ ಹೋಟೆಲ್ಗೆ ಹೋಗ್ತೀವಿ. ಫೈನಲಿ ನಮಗೆ ಅಕೊಮಿಡೇಟ್ ಮಾಡಿದ್ದ ಹೋಟೆಲ್ ಸಿಕ್ತು, ಜಿಂಜರ್ ಹೋಟೆಲ್ ಅಂತೇಳಿ. ಒಳಗೆ ಹೋಗೋಣ್ರಿ ರಿಸೆಪ್ಷನ್ ಕಡೆ, ಹೋಗ ರೂಮ್ ನಂಬರ್ ಅದೆಲ್ಲ ಕೇಳ್ಕೊಳ್ಳೋಣ್ರಿ, ನಡೀರಿ. ಇವಾಗ ಜಿಂಜರ್ ಹೋಟೆಲ್ಗೆ ಎಂಟ್ರೆನ್ಸ್ಗೆ ಇದೇವಿ. ಸೊ ಇಲ್ಲೇ ನಮ್ದು ಕಾರ್ಡ್, ಐ ಡಿ ಕಾರ್ಡ್ ಚೆಕ್ ಮಾಡತ್ತಾರ. ಸೊ ಐ ಡಿ ಕಾರ್ಡ್ ಅದು ಚೆಕ್ ಮಾಡಿಸ್ಕೊಂಡ್ಕಾರ ಎಂಟ್ರಿ ಕೊಡ್ತೇವೆ ಒಳಗೆ. ನೋಡೋಣ್ರಿ ರೂಮ್ ನಂಬರ್ ಯಾವ ಸಿಕ್ತೈತೆ ಅಂತ, ವೇಟ್ ಆ್ಯಂಡ್ ಸಿ. ಫೈನಲಿ ವೆರಿಫಿಕೇಷನ್ ಎಲ್ಲ ಆಯಿತು, ಐ ಡಿ ಕಾರ್ಡ್ ಅದೆಲ್ಲ ಚೆಕ್ ಮಾಡಿದ್ರು, ರೂಮ್ ಕಾರ್ಡ್ ಕೊಟ್ಟರು. ಸೊ ಇವಾಗ ರೂಮ್ಗೆ ಹೋಗೋಣ ನಡೀರಿ. ಫೈನಲಿ ಈಗ ರೂಮಿಗೆ ರೀಚ್ ಆದ್ವಿ. ನಂದು ರೂಮ್ ನಂಬರ್ 410 ಐತಿ. ಸೊ ಒಳಗೆ ಹೋಗಿ ರೂಮ್ ಹೆಂಗೆ ಐತಿ ನೋಡೋಣ. ಲಗೇಜ್ ಆಮೇಲೆ ತೊಗೊಂಡೋಕ್ಕಿಂತ ಫಸ್ಟ್ ಒಳಗೆ ಹೋಗೋಣ. ನೋಡಿ ರೂಮ್ ಹೆಂಗೈತಿ, ರೂಮದ ಒಂದು ಬ್ಲಾಗ್ ಮಾಡ್ತೀನಿ, ವೇಟ್ ಆ್ಯಂಡ್ ಸಿ, ಸ್ಟೇ ಟ್ಯೂನ್ಡ್. ನನ್ನ ಬ್ಲಾಗ್ಸ್ ನಿಮ್ಗೆ ಇಷ್ಟ ಆಗತ್ತಿರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಅಲ್ಲೇ ಬಾಜುಕ ಒಂದು ಬೆಲ್ ಐಕಾನ್ ಐತಿ ಪ್ರೆಸ್ ಮಾಡಿಬಿಡ್ರಿ. ನನ್ನ ಹೊಸ ಬ್ಲಾಗ್ಸ್ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಶನ್ ಸಿಗ್ತದೆ ನಿಮ್ಗೆ.